ಗೊತ್ತಾಯ್ತು. ಇವಾಗ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಯಾವ್ಯಾವ್ದಿದೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ, ಅದಾದ್ಮೇಲೆ ಸೊ ಫ್ಯೂಚರ್ ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಇದೆ, ಸೊ ನಾವು ಯಾವ ತರ ಸ್ಟಡಿ ಮಾಡ್ಬೇಕು, ಇಲ್ಲ ನಾವು ಓದ್ಬೇಕಾಗ್ಬಿಡ್ಬೇಕು, ತುಂಬಾ ಜನ ಎಲ್ಲ ಡೌಟ್ಸ್ ಕೇಳ್ತಾ ಇದ್ರು. ಸೊ ಇವತ್ತಿನ ಈ ವಿಡಿಯೋ ಅಲ್ಲಿ ನಾನು ಇಷ್ಟೇ ಹೇಳ್ತೀನಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ನೋಟಿಫಿಕೇಶನ್, ಯಾವ್ಯಾವ ನೋಟಿಫಿಕೇಶನ್ ಬರೋದಿದೆ, ಎಷ್ಟು ವೇಕೆನ್ಸಿ ಇದೆ, ಕ್ವಿಕ್ ಟೈಮ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಆಯ್ತಾ. ಸೊ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೀವು ಅಲ್ಲಿಂದ ಜಾಯ್ನ್ ಆಗ್ಬೋದು. ಮೋರ್ ದೆನ್ 4700 ಮೆಂಬರ್ ಜಾಯ್ನ್ ಆಗಿದ್ದಾರೆ, ನೀವು ಅಲ್ಲಿ ಜಾಯ್ನ್ ಆಗಿ ಸೊ ಏನೇ ನ್ಯೂಸ್ ಇದ್ರು ನಾನು ಅಲ್ಲಿ ಶೇರ್ ಮಾಡ್ತೀನಿ, ಸರಿನಾ. ಸೊ ಇವತ್ತಿನ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ ಆಯ್ತಾ. ಸೊ ಟೋಟಲ್ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಪಿಡಬ್ಲ್ಯೂಡಿ ಇರಲಿ, ಇರಿಗೇಷನ್ ಇರಲಿ, ಅಥವಾ ಏನಂತಾರೆ ಮುನ್ಸಿಪಾಲಿಟಿ ಇರಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇರಲಿ, ಅಗ್ರಿಕಲ್ಚರ್ ಇರಲಿ, ಎಷ್ಟು ವೇಕೆನ್ಸಿ ಇದೆ. ಸೊ ಇದ್ರದ್ದು ಒಂದು ನಿನ್ನೂ ಒಂದು ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದೆ, ನಿನ್ನೆನೆ ಸಿಕ್ಕಿದೆ ಆಯ್ತಾ. ಸೊ ನಿನ್ನೆ ಏನು ಇನ್ಫಾರ್ಮೇಶನ್ ಸಿಕ್ಕಿದೆ ಅದನ್ನ ನಾನು ನಿಮಗೆ ಈಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಸರಿನಾ. ಸೊ ಹೋಗೋಣ ನೋಡೋಣ ಒಂದ್ಸಲ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸೊ ನಿನ್ನೆ ಒಂದು ಏನಂದ್ರೆ 16ನೇ ತಾರೀಕು ಇದು ಬಂದಿರೋದು, ಬಟ್ ನಮಗೆ ಇದಕ್ಕೆ ನಿನ್ನೆ ಸಿಕ್ಕಿದೆ. ಸೊ ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅದ್ರ ಬಗ್ಗೆ ನೋಡಿ. ಸೊ ರಾಜ್ಯದಲ್ಲಿ ಒಟ್ಟು ಮಂಜೂರಾದ ಸರ್ಕಾರಿ ಹುದ್ದೆಗಳು ಎಷ್ಟಿದೆ, ಮತ್ತೆ ಅದರದ್ದು ಎಷ್ಟು ಖಾಲಿ ಇದೆ, ಎಷ್ಟು ತುಂಬಿದೆ, ಯಾರ್ಯಾರು ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ, ಸೊ ಅದನ್ನ ನೀವು ನೋಡ್ಬೇಕಾದ್ರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ ಕಾಲಮ್ ಏನಿದೆ, ಮಂಜೂರಾದ ಹುದ್ದೆಗಳು, ಆಮೇಲೆ ಖಾಲಿ ಹುದ್ದೆಗಳು ಎಷ್ಟಿದೆ. ಸೊ ಇದು ಯಾವಾಗಿದ್ದಿದೆ ಇದು ನೋಡ್ಬೋದು ನೀವು, 2021 ಮತ್ತೆ 22ನೇ ಸಾಲಿಂದಿದೆ. ಸೊ ಮಂಜೂರಾದ ಹುದ್ದೆಗಳು, ಖಾಲಿ ಹುದ್ದೆಗಳು ಎಷ್ಟಿದೆ, ಮತ್ತೆ ಭರ್ತಿಯಾದ ಹುದ್ದೆಗಳು, ಇವು ಮೂರು ಇದೆ. ಸೊ ಇದರಲ್ಲಿ ನೋಡ್ಬೋದು ನೀವು, ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶು ಸಂಗೋಪನೆ ಇವೆಲ್ಲ ಇದೆ ಆಯ್ತಾ. ಸೊ ನಮಗ್ ಬೇಕಾಗಿರೋದು ಯಾವ್ದು, ನಾವು ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ಬಿಡೋಣ ನೋಡಿ. ನಮಗ್ ಬೇಕಾಗಿರೋದು ಇಲ್ಲಿದೆ 12ನೇ ನಂಬರ್ಗೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಅಂದ್ರೆ ಇದು RDPR ಡಿಪಾರ್ಟ್ಮೆಂಟ್ ಬರುತ್ತೆ, RDPR ಆಯ್ತಾ. ಸೊ ಇದರಲ್ಲಿ 27,363 ಜನ ಟೋಟಲ್ ಆಯ್ತಾ. ಖಾಲಿ ಇರೋ ಪೋಸ್ಟ್ ಎಷ್ಟಿದೆ, 9,395, ತುಂಬಿರೋದು 17,968 ಪೋಸ್ಟ್ ಫಿಲ್ ಮಾಡಿದ್ದಾರೆ, ರಿಮೇನಿಂಗ್ ಇಷ್ಟು ಪೋಸ್ಟ್ ಖಾಲಿ ಇದೆ ಆಯ್ತಾ. ಸೊ 9395 ಟೋಟಲ್, 9395 ಪೋಸ್ಟ್ ಇದೆ RDPR ಡಿಪಾರ್ಟ್ಮೆಂಟ್ ಅಲ್ಲಿ. ಅದು ಯಾವ್ದ್ರದ್ದಿದೆ ಅಂತ ಗೊತ್ತಿಲ್ಲ, ಬಟ್ ಟೋಟಲ್ ಖಾಲಿ ಇದೆ. ಎ ಇದೆಯೋ, ಜೆ ಇದೆಯೋ, ಡ್ರೈವರ್ ಪೋಸ್ಟ್ ಇದೆಯೋ, ಪ್ಯೂನ್ ಇದೆಯೋ, FDO, STA ಯಾವ್ದು ಇರ್ಬೋದು ಸರಿನಾ, ಬಟ್ ಇಷ್ಟೊಂದು ಪೋಸ್ಟ್ ಖಾಲಿ ಇದೆ. ಅದೇ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡ್ಬೋದು, ಫಾರೆಸ್ಟ್, ಪರಿಸರ ಮತ್ತು ಇವೆಲ್ಲ ಇದೆ. ಬಟ್ ನಮಗ್ ಬೇಕಾಗಿರೋದು ಯಾವುದು, ಮತ್ತೆ ಇದರಲ್ಲಿ ನಮಗ್ ಬೇಕಾಗಿರೋದು ಕಂದಾಯ ಇಲಾಖೆನೂ ನೋಡಿ, 10,000 ಪೋಸ್ಟ್ ಇದೆ ಕಂದಾಯ ಇಲಾಖೆಯಲ್ಲೂ. FDA, SDA ಪೋಸ್ಟ್ ಚೆನ್ನಾಗಿ ಪೋಸ್ಟ್ ಇರುತ್ತೆ ಇದ್ರಲ್ಲೂ ಕಂದಾಯ ಇಲಾಖೆಯಲ್ಲಿ. ಆಹಾರದಲ್ಲಿ ನೋಡಿ 1,146 ಪೋಸ್ಟ್ ಇದೆ ಓಕೆ. ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ 3,088 ಇದೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ ನೋಡಿ 58,000 ಪೋಸ್ಟ್ ಖಾಲಿ ಇದೆ. 281,000 ಟೋಟಲ್ ಪೋಸ್ಟ್ ಇದೆ, ಬಟ್ ಫಿಲ್ ಮಾಡಿರೋದು 2,78,789. ಸೊ ಇಷ್ಟು ಪೋಸ್ಟ್ ಏನ್ ಮಾಡಿದಾರೆ, ಫಿಲ್ ಮಾಡಿದ್ದಾರೆ. 58,298 ಪೋಸ್ಟ್ ಖಾಲಿ ಇದೆ. ಸೊ ನಮಗ್ ಬೇಕಾಗಿರೋದು ಕೆಳಗಡೆ ಇದೆ ಇಲ್ಲಿ. ಸೊ ಯಾವ್ದಿದೆ ನಮಗ್ ಬೇಕಾಗಿರೋದು ಅಂದ್ರೆ ನೋಡಿ, ಇಲ್ಲಿ ನೋಡ್ಬೋದು ನೀವು, ನಗರಾಭಿವೃದ್ಧಿ ಇದು ನಮಗ್ ಬೇಕಾಗಿದೆ. ನಗರಾಭಿವೃದ್ಧಿಯಲ್ಲಿ 641 ಪೋಸ್ಟ್ ಇದೆ, ಮುನ್ಸಿಪಾಲಿಟಿ ಅನ್ಬೋದು ಅಥವಾ ಮಹಾನಗರ ಪಾಲಿಕೆ ಅನ್ಬೋದು. ಇದರಲ್ಲಿ ಲೋಕೋಪಯೋಗಿ ಇಲಾಖೆ PWD ಆಯ್ತಾ, PWDಯಲ್ಲಿ 6,782 ಪೋಸ್ಟ್ ಮಂಜೂರು ಹುದ್ದೆಗಳಿದೆ. 5,062 ಜನ ಏನ್ ಮಾಡಿದೆ, ಭರ್ತಿ ಮಾಡಿದ್ದಾರೆ. ಉಳಿದಿರೋದು 1,720 ಇದೆ. ಸೊ ಇವಾಗ 900 ಮೈನಸ್ ಮಾಡಿದ್ರು ಇನ್ನೂ 800 ಪೋಸ್ಟ್ ಇದೆ. ಈಗ ಇರೋ ರಿಕ್ರೂಟ್ಮೆಂಟ್ 1,000 ಇಡೀರಿ ಆಯ್ತಾ, 960 ಪೋಸ್ಟ್ ಇದೆ ಅಲ್ಲ, ಅದನ್ನ ಮೈನಸ್ ಮಾಡಿದ್ರು ಇನ್ನೂ ನಿಮಗೆ ಏನಂತಂದ್ರೆ ಒಂದು 700-800 ಪೋಸ್ಟ್ ಖಾಲಿ ಇದೆ. ಸೊ ಇದು ಯಾವಾಗ ಬರುತ್ತೆ ನನಗೆ ಗೊತ್ತಿಲ್ಲ, ಇರೋದು ನಾನು ಹೇಳ್ತಾ ಇರೋದು ಭಾರಿ ನೀರಾವರಿ ಮತ್ತೆ ಸಣ್ಣ ನೀರಾವರಿ ಆಯ್ತಾ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅನ್ಬೋದು. ಸೊ 394 1,078 ಪೋಸ್ಟ್ ಆಯ್ತಾ, ಇವು ಖಾಲಿ ಇರೋ ಪೋಸ್ಟ್ ಯಾವ್ದಿದೆ ಅಂತ ನಾನು ಹೇಳ್ತಾ ಇಲ್ಲ, ಮತ್ತೆ ಅದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದಿಷ್ಟು ಬಂದ್ಬಿಟ್ಟು ಏನ್ ಹೇಳಿ, ಸೊ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗ್ ಬೇಕಾಗಿರೋದಷ್ಟೇ ಆಯ್ತಾ. ಬೇರೆ ಡಿಪಾರ್ಟ್ಮೆಂಟ್ಸ್ ನೀವು ನೋಡ್ಕೋಬಹುದು ಇಲ್ಲಿ, ಇಷ್ಟೊಂದು ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ ಸರಿನಾ. ನೆಕ್ಸ್ಟ್ ನೋಡೋಣ ಇವಾಗ. ಸೊ ಇವಾಗ ಅಪ್ಕಮಿಂಗ್ ನೋಟಿಫಿಕೇಶನ್ ಇನ್ ಕರ್ನಾಟಕ 2022 ಅದನ್ನ ಇಂಪಾರ್ಟೆಂಟ್ ಇದೆ ಈಗ ನೋಡಿ. ಸೊ ಅಪ್ಕಮಿಂಗ್ ನೋಟಿಫಿಕೇಶನ್ ಯಾವ್ದಿದೆ, ಫಸ್ಟ್ RDPR ಬರುತ್ತೆ ಆಯ್ತಾ,
ಅದಾದ್ಮೇಲೆ ಸೆಕೆಂಡು ಕೆ ಆರ್ ಐಡಿಯಲ್, ಅದಾದ್ಮೇಲೆ ಆರ್ ಡಬ್ಲ್ಯೂ ಎಸ್, ಅದಾದ್ಮೇಲೆ ಹೊಸದೊಂದು ಆ್ಯಡ್ ಆಗಿದೆ, ಇದು ಹೊಸದಿದೆ. ಇದು ಇದ್ರದ್ದು ಇನ್ನೂ ಏನು ಗೊತ್ತಾಗಿಲ್ಲ, ಬಟ್ ಒಂದ್ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿದೆ. ಅದು ಇನ್ಫಾರ್ಮೇಶನ್ ಎಲ್ಲಿಂದ ಬಂದಿದೆ, ಯಾವ ತರ ಬಂದಿದೆ, ನಾ ಈಗ ಈ ವಿಡಿಯೋಲಿ ನಿಮ್ಗೆ ತೋರಿಸ್ತೀನಿ. ಆಯ್ತಾ? ಸೊ ಆರ್ ಡಿ ಪಿ ಆರ್ ಅಲ್ಲಿ ಎಇ ಜೆಇ ಎಫ್ ಡಿ ಎಸ್ ಡಿ ಪೋಸ್ಟ್ ಬರೋದಿದೆ. ಕೆ ಆರ್ ಐ ಡಿ ಎಲ್ ಅಂದ್ರೆ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್, ಆರ್ ಡಬ್ಲ್ಯೂ ಎಸ್. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಇವಾಗ ಆರ್ ಡಿ ಪಿ ಆರ್ ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ರು, ಅದ್ರದ್ದು ಏನು ಡ್ರಾಫ್ಟ್ ಕಾಪಿ ಕಳಿಸಿದ್ರು, ನಂಬರ್ ಆಫ್ ಪೋಸ್ಟ್ ಏನ್ ಫೈನಲ್ ಮಾಡಿದ್ರು, ಅದ್ರದ್ದು ನಿಮ್ಗೆ ಈ ವಿಡಿಯೋಲ್ಲಿ ತೋರಿಸ್ತೀನಿ. ಇವಾಗ ಅದಾದ್ಮೇಲೆ ಕೆ ಆರ್ ಐ ಡಿ ಎಲ್ ಯಾವ ತರ ಕಾಲ್ ಮಾಡಿದ್ರು, ಎಷ್ಟು ಪೋಸ್ಟ್ ಇದೆ ಅದನ್ನು ತೋರಿಸ್ತೀನಿ. ಅದಾದ್ಮೇಲೆ ಆರ್ ಡಬ್ಲ್ಯೂ ಎಸ್ ಎಷ್ಟು ಕಾಲ್ ಮಾಡಿದ್ರು, ಎಷ್ಟು ಪೋಸ್ಟ್ ಇದೆ ಅದನ್ನು ತೋರಿಸ್ತೀನಿ. ಮುನ್ಸಿಪಾಲ್ಟಿಯಲ್ಲಿ ಎಷ್ಟಿದೆ ಅದನ್ನು, ಇವೆಲ್ಲದರದ್ದು ನಾನು ಪ್ರೂಫ್ ತೋರಿಸ್ತೀನಿ. ಅಂದ್ರೆ ಕಾಲ್ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತೋರಿಸ್ತೀನಿ. ಸರಿನಾ? ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಸೊ ಇದು ಬಂದ್ಬಿಟ್ಟು ಆರ್ ಡಿ ಪಿ ಆರ್ ಇದೆ ಇದು. ಆಯ್ತಾ? ಒಂದ್ ನಿಮಿಷ. ಸೊ ಇದು ಬಂದ್ಬಿಟ್ಟು ಯಾವಾಗ ಬಂದಿತ್ತು ಅಂದ್ರೆ, ಇದು ಡ್ರಾಫ್ಟ್ ಕಾಪಿ 34/2021 ಇವಾಗ ಬಂದಿತ್ತು ಇದು. ಸೊ ಈ ಡ್ರಾಫ್ಟ್ ಕಾಪಿಲಿ ಏನ್ ಕೊಟ್ಟಿದ್ದಾರೆ ಪಟ್ ಅಂತ ನೋಡ್ಬಿಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಚೀಫ್ ಇಂಜಿನಿಯರ್, ಸೂಪರಿಂಟೆಂಡಿಂಗ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದೆ. 75% ಬೈ ಪ್ರಮೋಷನ್, 25% ಬೈ ಡೆಪ್ರೇಷನ್. ಅಂದ್ರೆ ಇದು ನಮ್ ಕೆಲಸವಿಲ್ಲ. ನೆಕ್ಸ್ಟ್ ನೋಡಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, 25% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಅಂದ್ರೆ 25%, 147 25% ಏನಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಥ್ರೂ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್. ಗೊತ್ತಾಯ್ತಾ? ಸೊ ಎಷ್ಟು ಪೋಸ್ಟ್ ಆಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನಿರಬೇಕು, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ನಿಮಗೆ ಗೊತ್ತೇ ಇದೆ. 75% ಪ್ರಮೋಷನ್ ಮೇಲೆ ಮಾಡ್ತಾರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಇದು ಬೈ ಫುಲ್ ಪ್ರಮೋಷನ್ ಇದೆ, ಇದು ನಮ್ಗೆ ಬೇಕಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲೇ ಅಸಿಸ್ಟೆಂಟ್ ಇಂಜಿನಿಯರ್ 1 ಅಂತ ಅಂದ್ರೆ ಇಲ್ಲಿ 205 ಪೋಸ್ಟ್ ಇದೆ. 205 ಪೋಸ್ಟ್ ಅದರಲ್ಲಿ ಇಲ್ಲಿ ನೋಡ್ಬೋದು ನೀವು, 205 ಇದು ಏನಂತಂದ್ರೆ 75% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್, 75% ಡೈರೆಕ್ಟ್ ರಿಕ್ರೂಟ್ಮೆಂಟ್, 25% ಬೈ ಪ್ರಮೋಷನ್ ಅಂತ ಹೇಳ್ತಾ ಇರೋದು. ಗೊತ್ತಾಯ್ತಾ? ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ನಿಮಗೆ ಗೊತ್ತೇ ಇದೆ ಬಿ ಎಲಿಜಿಬಲ್ ಇದೆ. ಇದ್ರ ಎಷ್ಟು ಪೋಸ್ಟ್ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಇವಾಗ, ವೇಟ್ ಮಾಡಿ ಅಲ್ವರೆಗೂ. ಸೊ ನೆಕ್ಸ್ಟ್ ಅಸಿಸ್ಟೆಂಟ್ ಇಂಜಿನಿಯರ್ 2 ಅಂದ್ರೆ ಇದು ಬೈ ಫುಲ್ ಪ್ರಮೋಷನ್ ಇದೆ, ಇವಾಗ ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ತುಂಬಾ ಪೋಸ್ಟ್ ಇದೆ. ನಮಗೆ ಬೇಕಾಗಿರೋದು ಜೂನಿಯರ್ ಇಂಜಿನಿಯರ್. ಸೊ ಜೂನಿಯರ್ ಇಂಜಿನಿಯರ್ 568 ಪೋಸ್ಟ್, 100% ಫುಲ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ ಜೂನಿಯರ್ ಇಂಜಿನಿಯರ್. ಗೊತ್ತಾಯ್ತಾ? ಸೊ ಇದ್ರದ್ದು ಇದೇನಿತ್ತು ಹೇಳಿ, ಇದು ಡ್ರಾಫ್ಟ್ ಕಾಪಿ 34/2021 ಬಂದಿತ್ತು. ಸೊ ಇದಾದ್ಮೇಲೆ ಫೈನಲ್ ಪೋಸ್ಟ್ ಬಿಟ್ಟಿದ್ರು, ಅದನ್ನು ನಿಮಗೆ ತೋರಿಸ್ತೀನಿ. ಓಕೆ? ಸೊ ಫ್ರೆಂಡ್ಸ್, ಸೊ ಇವಾಗ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಾನು ಏನೇನು ಪೋಸ್ಟ್ ಹೇಳಿದ್ದೆ ಅದ್ರದ್ದು ನೋಡಿ ಇಲ್ಲಿ. ಸೊ ಗ್ರೂಪ್ ಎ ಪೋಸ್ಟ್ ಅಲ್ಲಿ ನೇರ ನೇಮಕಾತಿ 37 ಪೋಸ್ಟ್, ಅದೇನ ಪರ್ಸೆಂಟೇಜ್ ಅಲ್ಲಿ ಹೇಳಿದ್ದೆಲ್ಲ ಅವ್ರು ಇಲ್ಲಿ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು 37 ಪೋಸ್ಟ್ ಇದೆ. ಗೊತ್ತಾಯ್ತಾ? ನೋಡಿ 37 ಪೋಸ್ಟ್ ಇದೆ ಗ್ರೂಪ್ ಎ ಅಲ್ಲಿ. ಗ್ರೂಪ್ ಬಿ ಎಲ್ ಅಂದ್ರೆ ಸಹಾಯಕ ಇಂಜಿನಿಯರ್ 154 ಪೋಸ್ಟ್ ಇದೆ. ಆಯ್ತಾ? ಸಹಾಯಕ ಕಾರ್ಯಪಾಲಕ ಅಭಿಯಂತರು ಎಷ್ಟಿದೆ, 37 ಇದೆ. ಸಹಾಯಕ ಇಂಜಿನಿಯರ್ 1 ಅಂತಂದ್ರೆ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ 154 ಪೋಸ್ಟ್ ಇದೆ. 75% ಅಂತ ಏನ್ ಹೇಳಿದ್ದೆ ನೋಡಿ, ಆ ಟೋಟಲ್ ಪೋಸ್ಟ್ ಇದು 207 ಒಟ್ಟು 205 ಇದೆ ನೋಡಿ ಇದ್ರದ್ದು ಕರೆಕ್ಟಾ? ಸೊ ಈ ತರ ಅವ್ರು ಏನ್ ಕೊಟ್ಟಿದ್ರು ಅದು ಇಲ್ಲಿ ನಾನು ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಇದೇನ್ ಬೇಕಾಗಿಲ್ಲ ನಮ್ಗೆ, ಪ್ರಮೋಷನ್ ಮೇಲಿದೆ. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ನೋಡಿ, ತುಂಬಾ ಪೋಸ್ಟ್ ಇದೆ ಇಲ್ಲಿ, ಯಾವ್ಯಾವ್ದು ಎಲ್ಲ ಪೋಸ್ಟ್ ಇದೆ ನೋಡಿ. ಎಫ್ ಡಿ ಎಸ್ ಡಿ ಅನ್ನು ತುಂಬಾ ಪೋಸ್ಟ್ ಇದೆ, ಬಟ್ ನಮಗ್ ಬೇಕಾಗಿರೋದು ಇಲ್ಲಿದೆ, ಕಿರಿಯ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್. 568 ಪೋಸ್ಟ್ ಇದೆ, ಇದನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿ 268 ಪೋಸ್ಟ್ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರೋದಿದೆ. ಅದು ಆಲ್ರೆಡಿ ಇದು ಅದಾದ್ಮೇಲೆ 30/3/2021 ಡ್ರಾಫ್ಟ್ ಬಂತು. ಅದಾಗಿ ಮೂರು ತಿಂಗಳು ಆದ್ಮೇಲೆ 27/2021 ಮತ್ತೊಂದು ಈ ಫೈನಲೈಸ್ ಪೋಸ್ಟ್ ಒಂದು ಇದೇನು ಇದನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಲ್ಲ ಇದು ಬಿಟ್ಟಿದ್ರು. ಸರಿನಾ? ನಾ ಡೇಟ್ ವಿತ್ ಡೇಟ್ ಹೇಳ್ತಾ ಇರೋದು, ರೈಟ್? ಸೊ ಇದಿಷ್ಟು ಪೋಸ್ಟ್ ಏನಿದೆ ಬಂದು ಆರ್ ಡಿ ಪಿ ಆರ್. ನೆಕ್ಸ್ಟ್ ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ನಾವು ನೋಡ್ತಾ ಇರೋದು ಕೆ ಆರ್ ಐ ಡಿ ಎಲ್. ಕೆ ಆರ್ ಐ ಡಿ ಎಲ್ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ವಿಡಿಯೋನು ಮಾಡಿದ್ದೆ. ಸೊ ಅದ್ರ ಬಗ್ಗೆ ಇವತ್ತು ಹೇಳ್ತೀನಿ ನೋಡಿ. ಸೊ ಎಷ್ಟು ಪೋಸ್ಟ್ ಇದೆ ಕೆ ಆರ್ ಐ ಡಿ ಎಲ್ ಬರೋದು, 43 ಪೋಸ್ಟ್ ಇದೆ. ಆಯ್ತಾ? ಸಹಾಯಕ ಅಭಿಯಂತರು, ಸೊ ಎಇದು ಎಇ ಪೋಸ್ಟ್ 43 ಇದೆ, ಜೆಇ ಪೋಸ್ಟ್ 18 ಇದೆ, ಎಫ್ ಡಿ ಎ ಪೋಸ್ಟ್ 5 ಇದೆ, ಅದಾದ್ಮೇಲೆ ಎಸ್ ಡಿ ಎ ಪೋಸ್ಟ್ 10 ಇದೆ, ಕಂಪ್ಯೂಟರ್ ಅಸಿಸ್ಟೆಂಟ್ ಗ್ರೇಡ್ 1 ಪೋಸ್ಟ್ ಇದೆ. ಟೋಟಲ್ 77 ಪೋಸ್ಟ್ ಒಂದು ರಿಕ್ರೂಟ್ಮೆಂಟ್ ಇವರು ತೆಗೆಯೋದಿದೆ. ಸೊ ಒಂದ್ ಪೋಸ್ಟ್ ಇದೇನಿದೆ ಅದು ಹೊರಗುತ್ತಿಗೆ ಮೇಲಿದೆ, ಬಾಕಿದೆಲ್ಲ ಏನಂತಂದ್ರೆ ಪರ್ಮನೆಂಟ್ ಪೋಸ್ಟ್ ಇರುತ್ತೆ. ಯಾವುದೇ ತರದ್ದು ಏನೇ ಕನ್ಫ್ಯೂಷನ್ ಇಲ್ಲ. ಕೆ ಆರ್ ಐಡಿಯಲ್ ಇದನ್ನ ನಾವು ಲ್ಯಾಂಡ್ ಆರ್ಮಿನು ಅಂತ ಅಂತೀವಿ ತಾನೆ, ಲ್ಯಾಂಡ್ ಆರ್ಮಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಕೆ ಆರ್ ಐಡಿಯಲ್, ರೈಟ್?
ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್, ಇದರಲ್ಲಿ ಇಷ್ಟು ಪೋಸ್ಟ್ ಬರೋದಿದೆ ಆಯ್ತಾ. ಸೊ ಇವಾಗ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಬೇಗ ಬರಬೇಕು, ಯಾಕೆಂದ್ರೆ ಆಲ್ರೆಡಿ ಇದರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಏನಂತಾರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಸರಿನಾ. ರೈಟ್, ಸೊ ಇವಾಗ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಬಗ್ಗೆ ನೋಡೋಣ ಯಾವ್ದಿದೆ. ಫಸ್ಟ್ ಯಾವ್ದಾಯ್ತು ಆರ್ ಡಿ ಪಿ ಆರ್, ಅದಾದ್ಮೇಲೆ ಕೆ ಆರ್ ಐ ಡಿ ಎಲ್. ಈಗ ನೆಕ್ಸ್ಟ್ ನೋಡೋಣ ಆರ್ ಡಬ್ಲ್ಯೂ ಎಸ್ ಬಗ್ಗೆ ನೋಡೋಣ ಇವಾಗ. ಸೊ ನೆಕ್ಸ್ಟ್ ಆರ್ ಡಬ್ಲ್ಯೂ ಎಸ್ ಬೆಲೆ ನೋಡೋಣ, ಆರ್ ಡಬ್ಲ್ಯೂ ಎಸ್ ಎಲ್ಲಿದೆ, ಯಾವಾಗ ಕೊಟ್ಟಿದ್ರು ಅಂತ. ಸೊ ಈ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅದು ಆರ್ ಡಬ್ಲ್ಯೂ ಎಸ್ ಎ ಜೆ ರಿಕ್ರೂಟ್ಮೆಂಟ್. ಸೊ ಇದು ಯಾವಾಗಿದೆ ನ್ಯೂಸ್, ನ್ಯೂಸ್ ಬಂದ್ಬಿಟ್ಟು ಇದು 6/8/2021 ಈ ಡೇಟ್ಗೆ ಬಂದಿರೋದು ಇದೊಂದು ನ್ಯೂಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೀವು ನೋಡ್ಬೋದು, 2021 ಮತ್ತೆ 2022 ಅಲ್ಲಿ ಆಯ್ತಾ ಎಇ ಪೋಸ್ಟ್ ಎಷ್ಟು ಕಾನ್ಫರ್ಮ್ ಮಾಡೋರಿದ್ದಾರೆ 100 ಪೋಸ್ಟ್, ಅದೇ ಜೆಇ ಪೋಸ್ಟ್ ಎಷ್ಟು ಕಾನ್ಫರ್ಮ್ ಮಾಡೋರಿದ್ದಾರೆ 52 ಪೋಸ್ಟ್. ಟೋಟಲ್ ಎಷ್ಟು ಪೋಸ್ಟ್ ಆಯ್ತು, 152 ಪೋಸ್ಟ್ ಆಯ್ತಾ. ಇದು 2021-22 ಅಲ್ಲಿ ಮಾಡ್ಬೇಕಿತ್ತು, ಮಾಡಿಲ್ಲ. ಈಗ ನೆಕ್ಸ್ಟ್ 2022 ಮತ್ತೆ 2023 ಅಲ್ಲಿ ಏನ್ ಮಾಡೋರಿದ್ದಾರೆ, 100 ಎಇ ಪೋಸ್ಟ್ ನ ಕಾನ್ಫರ್ಮ್ ಮಾಡೋರಿದ್ದಾರೆ. ರೈಟ್, ಸೊ ಜೆಇ ಎಷ್ಟು ಪೋಸ್ಟ್ ಇದೆ ಅದರಲ್ಲಿ ಯಾವುದೇ ತರ ಜೆಇ ಪೋಸ್ಟ್ ಇಲ್ಲ ಆಯ್ತಾ. 2022-23 ಸೊ ಇದಂತೂ ಪೋಸ್ಟ್ ಪೋನ್ ಆಗೇ ಬಿಡುತ್ತೆ ಇವಾಗ ಸೆಕೆಂಡ್ ಒನ್, ಯಾಕೆಂದ್ರೆ ಇನ್ನು ಫಸ್ಟ್ ಒನ್ನೇ ಆಗಿಲ್ಲ. ಸೊ 100% ಬಂದೇ ಬರುತ್ತೆ, ಚಿಂತೆ ಮಾಡಬೇಡಿ, ಪ್ರಿಪರೇಷನ್ ನ ಕಂಟಿನ್ಯೂಸ್ ಆಗಿಡಿ, ಯಾರು ಜಾಬ್ ಬಿಟ್ಬಿಟ್ಟು ಪ್ರಿಪರೇಷನ್ ನ ಮಾಡಬೇಡಿ. ನನ್ನ ರಿಕ್ವೆಸ್ಟ್ ಇದೆ, ಆರಾಮಾಗಿ ಸಂಜೆ ಟೈಮಲ್ಲಿ ಸಿಕ್ಕರೆ ಮಾಡಿ, ಶನಿವಾರ ಸಂಡೆ ಆಫ್ ತಗೊಂಡು ಪ್ರಿಪರೇಷನ್ ನ ಮಾಡ್ಬೋದು, ಸರಿನಾ. ಸೊ ಯಾರು ಜಾಬ್ ಬಿಟ್ಟು ಮಾಡಕ್ ಹೋಗ್ಬೇಡಿ. ಇದು ಬಂದ್ಬಿಟ್ಟು ಆರ್ ಡಬ್ಲ್ಯೂ ಎಸ್ ಬಗ್ಗೆ ಇರೋದು ಒಂದು ಇನ್ಫಾರ್ಮೇಶನ್, ಸದ್ಯ ನಮ್ಮ ಹತ್ರ ಇರೋದು ಇಷ್ಟೇ ಇನ್ಫಾರ್ಮೇಶನ್, ಅದನ್ನ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ನೋಡೋಣ, ಅದು ನಿನ್ನೆ ಬಂದಿದೆ, ಸೊ ಒಂದೆರಡು ದಿವಸ ಕೆಳಗಡೆ ಬಂದಿದೆ. ಅದೇನಂದ್ರೆ, ಸೊ ಒಂದು ನ್ಯೂಸ್ ಪೇಪರ್ ಕಂಡಿಂಗ್ ಅಲ್ಲಿ ಇದೇ ತರ ನೋಡಿದ್ದೆ, ಸೊ ಅದನ್ನ ನಾನು ವೆರಿಫೈ ಮಾಡಿದಾಗ ಇದು ಬಂದಿದೆ. ಏನ್ ನ್ಯೂಸ್ ಅಂತಂದ್ರೆ, ಇದು ಬಂದ್ಬಿಟ್ಟು ಯಾವ್ದಿದೆ ಇದು ಮುನ್ಸಿಪಾಲಿಟೀಸ್ ಅಲ್ಲಿ. ಸೊ ಇಲ್ಲಿ ನೋಡ್ಬೋದು, ಸ್ಥಳೀಯ ಸಂಸ್ಥೆಗಳ 227 ಅಭಿಯಂತರ ನೇಮಕಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಶಾಸಕ ಸೋಮಲಿಂಗಪ್ಪ ಅವರಿಗೆ ಸಚಿವ ಎಂ ಟಿ ಬಿ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯ್ತಾ. ಸೊ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಲ್ಲಿ ನೋಡ್ಬೋದು, ಅಭಿವೃದ್ಧಿ ಸಾರ್ವಜನಿಕರ ಕೆಲಸ ಸಮಸ್ಯೆ ಆಗದಂತೆ ವಿವಿಧ ಅಭಿಯಂತರಗಳು ಕೆಲಸ ಮಾಡುತ್ತಿದ್ದು, ಖಾಲಿ ಇರುವ 227 ಹುದ್ದೆಗಳ ಭರ್ತಿಗೆ ಲೋಕಸೇವಾ ಆಯೋಗಕ್ಕೆ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರಿಗೆ ನೇರ ನೇಮಕಾತಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ, ಆಲ್ರೆಡಿ ಕೊಟ್ಟಿದ್ದಾರೆ ಎಂದು ಪೌರಾಡಳಿತ ಸಚಿವ ಎನ್ ನಾಗರಾಜು ಎಂ ಟಿ ಬಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇರೋದು. ಸೊ ಇದರಲ್ಲಿ ಅವ್ರಿಗೆ ಮತ್ತೇನ್ ಹೇಳ್ತಾ ಇದಾರೆ ಗೊತ್ತಾ, ಅವ್ರು ಕೇಳೋ ಪ್ರಶ್ನೆಗೆ ಇವ್ರೇನ್ ಹೇಳಿದಾರೆ ಅಂದ್ರೆ, 61 ಸಹಾಯಕ ಅಭಿಯಂತರು ಹುದ್ದೆಗೆ 61 ಅಲ್ಲಿ 55 ಜನ ಏನೋ 55 ಜನ ಏನ್ 61 ಸಹಾಯಕ ಅಭಿಯಂತರ ಹುದ್ದೆಗೆ 55 ಜನ, 122 ಯಾವ್ದು ಹೇಳಿ ಪರಿಸರ ಅಭಿಯಂತರು ಎನ್ವೈರನ್ಮೆಂಟಲ್ ಇಂಜಿನಿಯರ್ಗೆ 99 ಜನ ಫಿಲ್ ಮಾಡಿದ್ದಾರೆ, 250 ಕಿರಿಯ ಇಂಜಿನಿಯರ್ ಅಭಿಯಂತರ ಪೈಕಿ 287 ಜನ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅಂದ್ರೆ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ಜನದಲ್ಲಿ, ಅಂದ್ರೆ ರಿಮೈನಿಂಗ್ ಪೋಸ್ಟ್ ಕಾನ್ಫರ್ಮ್ ಮಾಡೋ ಚಾನ್ಸಸ್ ಇದೆ. ಸೊ ಉಳಿದ ಹುದ್ದೆಗಳು 134 ಹಾಗೂ ಮೇಲ್ದರ್ಜೆಗೇರಿದ 93 ವಿವಿಧ ಹುದ್ದೆಗಳ ಅಭಿಯಂತರ ಅರ್ಹತೆ ಅನುಗುಣವಾಗಿ ನೇರ ನೇಮಕಾತಿ ಅಡಿಯಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುವುದು. ನೇರ ನೇಮಕಾತಿ ಅಂದ್ರೆ ತಿಳ್ಕೊಳ್ಳಿ, ಸೊ ಎಕ್ಸಾಮ್ ಥ್ರೂನೇ ಮಾಡ್ತಾ ಇರ್ತಾರೆ, ಮಾಡೋದೇ ಇದೆ 100%. ಗೊತ್ತಾಯ್ತಾ? ಸೊ ಹೊಸ ರಿಕ್ರೂಟ್ಮೆಂಟ್ ನಿಮ್ ಲಿಸ್ಟ್ ಅಲ್ಲಿ ಆಡ್ ಆಗಿದೆ. ಸೊ ಇದನ್ನ ನೀವು ಅರ್ಲಿ 2020 ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕೆ ನಿಮ್ಮ ಪ್ರಿಪರೇಷನ್ ನ ಯಾವತ್ತೂ ಸ್ಟಾಪ್ ಮಾಡಬೇಡಿ, ಏನು ಪಿಡಬಿಡಿ ಮುಗ್ದೋಗಿರೋಕತ್ತೆ ಅದನ್ನ ಬಿಟ್ಬಿಡಿ ಆಯ್ತಾ. ಆದ್ರೆ ಓಕೆ ಗುಡ್, ಆಲ್ ದಿ ಬೆಸ್ಟ್ ಫಾರ್ ಪ್ರಿಪೇರ್ ಫಾರ್ ಇಂಟರ್ವ್ಯೂ, ಇಲ್ಲಾಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ನ ನೋಡೋಣ. ಓಕೆ, ಇದು ಅರ್ಥ ಆಯ್ತಾ? ಸೊ ಇವಾಗ ಫ್ಯೂಚರ್ ರಿಕ್ವೈರ್ಮೆಂಟ್ ಇನ್ ಕರ್ನಾಟಕ ಏನಿದೆ, ಫ್ಯೂಚರ್ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಏನೇನಿದೆ ಅಂದ್ರೆ ರಿಕ್ರೂಟ್ಮೆಂಟ್ ಏನೇನು ಬರುತ್ತೆ, ರಿಕ್ವೈರ್ಮೆಂಟ್ ಅಲ್ಲ ಇದು, ಸಾರಿ ರಿಕ್ರೂಟ್ಮೆಂಟ್ ಅಂತ ಬರಬೇಕು. ರೈಟ್, ಸೊ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಫ್ಯೂಚರ್ ರಿಕ್ವೈರ್ಮೆಂಟ್ ಅಂತ ನೋಡ್ಬೋದು, ಅಥವಾ ರಿಕ್ರೂಟ್ಮೆಂಟ್ ಇನ್ ಕರ್ನಾಟಕದಲ್ಲಿ BWSSB ಬರೋದಿದೆ. ಇದ್ರ ಆಲ್ರೆಡಿ ಡ್ರಾಫ್ಟ್ ಕಾಪಿನೂ ಬಂದಿದೆ, ನಾನು ಅದ್ರ ವಿಡಿಯೋನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಗೊತ್ತಾಯ್ತಾ? ಸೊ ಇದು ಏನೋ ತುಂಬಾ ಜನ ಹೇಳ್ತಾದ್ರು ಫೇಕ್ ಇದೆ, ಹಂಗೆ ಫೇಕ್ ಇಲ್ಲ. ಸೊ ಇದನ್ನ ಡಿಲೇ ಮಾಡಿದ್ದಾರೆ. ನೆಕ್ಸ್ಟ್ ಆರ್ ಟಿ ಒ ಪೋಸ್ಟ್ ಬರೋದಿದೆ, ತುಂಬಾ ವೇಕೆನ್ಸಿ ಇದೆ. ಆಮೇಲೆ KAS ಬರುತ್ತೆ ಇವಾಗ, ಪ್ರೊಬೇಷನರಿ ಆಫೀಸರ್ ಆಯ್ತಾ, ಸಾರಿ ಗೆಜೆಟೆಡ್ ಆಫೀಸರ್. ಪ್ರೊಬೇಷನರಿ ಆಫೀಸರ್ ಅಂದ್ರೆ ಪಿ ಒ ಆಗುತ್ತೆ ಆಯ್ತಾ, ಪಿ ಒ ಅಂದ್ರೆ ಪ್ರೊಬೇಷನರಿ ಆಫೀಸರ್, ಬ್ಯಾಂಕ್ ಬ್ಯಾಂಕ್ ಪಿ ಒ ಅಂತೀವಲ್ಲ. ಸೊ ಇದು ಸೊ ಗೆಜೆಟೆಡ್ ಆಫೀಸರ್ಗೆ KAS ಬಂದೇ ಬರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅಂತೂ ತುಂಬಾ ಪೋಸ್ಟ್ ಬರ್ತಾ ಇದೆ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅವರು ನೀವು ಮಾಡ್ಬೋದು. ನೆಕ್ಸ್ಟ್ ಸ್ಕೂಲ್ ಟೀಚರ್, ಅದರಲ್ಲಿ ಹೈಸ್ಕೂಲ್ ಮತ್ತೆ ಪ್ರೈಮರಿಗಂತೂ ತುಂಬಾ ವೇಕೆನ್ಸಿ ಇದೆ. ಇವಾಗ ತೋರಿಸಿದ್ದೆ ನಾನು, ಜಸ್ಟ್ ಫಸ್ಟ್ ವಿಡಿಯೋ ಇದೇ ವಿಡಿಯೋ ಅಲ್ಲಿ ಫಸ್ಟ್ ಗೆ ತೋರಿಸಿದ್ದೆ,
ಹೈ ಸ್ಕೂಲ್ ಮತ್ತೆ ಶಿಕ್ಷಣ ಎಷ್ಟು ಖಾಲಿ ಇದೆ ಅಂತ. ಸೊ ಅಷ್ಟೊಂದು ರಿಕ್ರೂಟ್ಮೆಂಟ್ ಇದೆ, ಎಫ್ ಡಿ ಎಸ್ ಡಿ ಅಂತ ಕಾನ್ಫರ್ಮ್ ಆಗ್ತಾನೆ ಇರುತ್ತೆ ಆಯ್ತಾ. ಸೊ ಅದನ್ನ ನೀವು ಇದು ಬಿಟ್ಬಿಟ್ಟು ಬೇರೆ ಬರ್ತಾ ಇರುತ್ತೆ, ಅದನ್ನ ನೋಡೋಣ. ಸೊ ಇದು ಬಿಟ್ಬಿಟ್ಟು ಒಂದ್ ನಿಮಿಷ, ಸೊ ಇದೆಲ್ಲ ಬಿಟ್ಬಿಟ್ಟು ಇನ್ನೊಂದು ಪೋಸ್ಟ್, ಇನ್ನೊಂದು ಯಾವ್ಯಾವ ಪೋಸ್ಟ್ ಇದೆ ಅಂದ್ರೆ ಸೆಂಟ್ರಲ್ ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಸ್ವಲ್ಪ ಪೋಸ್ಟ್ ಬರುತ್ತೆ. ಫಸ್ಟ್ ಅದರಲ್ಲಿ ಯಾವ್ದು ಬರೋದು ಅಂದ್ರೆ ಎಸ್ ಎಸ್ ಸಿ ಜೆ ಇದು ಇದೆ ಆಯ್ತಾ. ಎಸ್ ಎಸ್ ಸಿ ಜೆ ಇದು ಈ ವರ್ಷ ಎಂಡಲ್ಲಿ ಅಂದ್ರೆ 2022 ಎಂಡಲ್ಲಿ ಬರುತ್ತೆ ಅಂತ ನೋಟಿಫಿಕೇಶನ್ ಬಂದಿದೆ. ಬಟ್ ಇದು 100% ಚೇಂಜ್ ಮಾಡೇ ಮಾಡ್ತಾರೆ, ತೊಂದರೆ ಏನಿಲ್ಲ, ಇದು 100% ಚೇಂಜ್ ಮಾಡ್ತಾರೆ. ಜೂನ್ ಜುಲೈ ಒಳಗಡೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಎಸ್ ಎಸ್ ಸಿ ಜೆ ಒಂದಿದೆ ನಿಮ್ಮ ಹತ್ರ, ಆರ್ ಆರ್ ಬಿ ಜೆ ಇನ್ನು ನೀವು ಬೇಗನೆ ಎಕ್ಸ್ಪೆಕ್ಟ್ ಮಾಡಬಹುದು. ಆರ್ ಆರ್ ಬಿ ಜೆ ಒಂದು ಎಕ್ಸಾಮ್ಸ್ ಇದೆ ಆಯ್ತಾ. ಸೊ ಎಸ್ ಎಸ್ ಸಿ ಜೆ ಒಂದು, ಆರ್ ಆರ್ ಬಿ ಜೆ ಒಂದು, ಇವೆರಡಂತೂ 100% ನೀವು ಪ್ರಿಪೇರ್ ಆಗಿ ಚೆನ್ನಾಗಿದೆ. ಇದನ್ನು ಒಂದು ಒಳ್ಳೆ ಪೋಸ್ಟ್ ಇದೆ ಎರಡು, ಎಸ್ ಎಸ್ ಸಿ ಜೆ ಮತ್ತೆ ಆರ್ ಆರ್ ಬಿ ಜೆ. ಅದು ಬಿಟ್ಬಿಟ್ಟು ಸೆಂಟ್ರಲ್ ಅಂತೂ ಬ್ಯಾಂಕ್ ಎಕ್ಸಾಮ್ ಅಂತೂ ತುಂಬಾ ಬರುತ್ತೆ. ಬ್ಯಾಂಕ್ ಎಕ್ಸಾಮ್ ಇದೆ, ನೀವು ಬೇಕಾದ್ರೆ ಬ್ಯಾಂಕ್ ಎಕ್ಸಾಮ್ ಅಪ್ಲೈ ಮಾಡಬಹುದು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ತುಂಬಾ ಪಿ ಎಸ್ ಸಿ ಯುಸ್ ಎಕ್ಸಾಮ್ಸ್ ಬರುತ್ತೆ. ಬಟ್ ಇದು ಥ್ರೋ ಗೇಟ್ ಇರ್ತಾ ಇದೆ ಇವಾಗ, ಜಾಸ್ತಿ ಏನ್ ಮಾಡ್ತಾ ಇಲ್ಲ. ಬಟ್ ಯಾವುದೇ ರಿಕ್ರೂಟ್ಮೆಂಟ್ ಬರಲಿ, ನಾನಂತೂ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ಎಸ್ ಎಸ್ ಸಿ ಜೆಇ, ಆರ್ ಆರ್ ಬಿ ಜೆಇ ಇದ್ರ ಬಗ್ಗೆ ಯಾರ್ಯಾರಿಗೆ ವಿಡಿಯೋ ಬೇಕು, ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ರ, ಎಲ್ಲರೂ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಾನ್ ನಿಮ್ಗೆ ಏನಂತಾರೆ ಅದರದ್ದು ಸಪರೇಟ್ ಆಗಿ ವಿಡಿಯೋ ತರ್ತೀನಿ. ಎಸ್ ಎಸ್ ಸಿ ಜೆಇಗೆ ಮತ್ತೆ ಆರ್ ಆರ್ ಬಿ ಜೆಇ ಏನ್ ಡಿಫ್ರೆನ್ಸ್ ಇದೆ ಆಯ್ತಾ, ಅದನ್ನ ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ನಿಮಗೆ ಇಂಪಾರ್ಟೆಂಟ್ ಇದೆ ಅದಕ್ಕೆ. ಸೊ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ವಿಡಿಯೋನ ಒಂದ್ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಿವಿಲ್ ಸುದ್ದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಇದೆ ಸಿವಿಲ್ ಸುಧೀರ್, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಇಂದ ಜಾಯ್ನ್ ಆಗ್ಬಹುದು ಸರಿನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಥ್ಯಾಂಕ್ ಯು ಅಂಡ್ ಆಲ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.